Hi, hello viewers, welcome to Triambakam channel. ನಾವು ಬಿದಿರಿನ ಚಿಗುರುಗಳ ಆಹಾರ ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಬಿದಿರಿನ ಚಿಗುರುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತವೆ. ಇದು ನಮ್ಮ ಆರೋಗ್ಯಕ್ಕೆ ಆರೋಗ್ಯಕರ ಸೇರ್ಪಡೆಯಾಗಿದೆ. ಅವು ವಿಟಮಿನ್ ಎ, ಇ ಮತ್ತು B6 ಮತ್ತು ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳ ಉತ್ತಮ ಮೂಲವಾಗಿದೆ. ಬಿದಿರಿನ ಚಿಗುರುಗಳು ಸೌಮ್ಯವಾದ ಸ್ವಲ್ಪ ಸಿಹಿ ಪರಿಮಳವನ್ನು ಮತ್ತು ಗರಿಗರಿಯಾದ ವಿನ್ಯಾಸವನ್ನು ಹೊಂದಿರುತ್ತವೆ. ಸೂಪ್ಗಳು, ಮೇಲೋಗರಗಳು ಮತ್ತು ಸಲಾಡ್ಗಳು ಸೇರಿದಂತೆ ವಿವಿಧ ಭಕ್ಷ್ಯಗಳಲ್ಲಿ ಅವುಗಳನ್ನು ಬಳಸಬಹುದು. ಅವು ಸುವಾಸನೆಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತವೆ ಮತ್ತು ಸಸ್ಯಾಹಾರಿ ಮಾಂಸಾಹಾರಿ ಪಾಕವಿಧಾನಗಳಲ್ಲಿ ಉತ್ತಮ ಸೇರ್ಪಡೆಯಾಗಬಹುದು. ಬಿದಿರಿನ ಚಿಗುರುಗಳು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಇದು ದೇಹವನ್ನು ಸ್ವತಂತ್ರ ರ್ಯಾಡಿಕಲ್ಸ್ಗಳು ಮತ್ತು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಉತ್ಕರ್ಷಣ ನಿರೋಧಕಗಳು ಒಟ್ಟಾರೆ ಆರೋಗ್ಯಕ್ಕೆ ಕೊಡುಗೆ ನೀಡುವುದು ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಬಿದಿರಿನ ಚಿಗುರುಗಳಲ್ಲಿ ಹೆಚ್ಚಿನ ಫೈಬರ್ ಅಂಶವು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಅವುಗಳು ಕರಗದ ಫೈಬರ್ ಎಂದು ಕರೆಯಲ್ಪಡುವ ಒಂದು ರೀತಿಯ ಫೈಬರ್ ಅನ್ನು ಸಹ ಹೊಂದಿರುತ್ತದೆ. ಇದು ಮಲವನ್ನು ಬೃಹತ್ ಪ್ರಮಾಣದಲ್ಲಿ ಸೇರಿಸುತ್ತದೆ ಮತ್ತು ನಿಯಮಿತ ಕರುಳಿನ ಚಲನೆಗೆ ಸಹಾಯ ಮಾಡುತ್ತದೆ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅಂಶದಿಂದಾಗಿ ಬಿದಿರಿನ ಚಿಗುರುಗಳು ತೂಕ ನಿರ್ವಹಣೆಗೆ ಪ್ರಯೋಜನಕಾರಿಯಾಗಿದೆ. ಅವು ಪೂರ್ಣತೆಯ ಭಾವವನ್ನು ನೀಡುತ್ತದೆ. ಇದು ಹಸಿವನ್ನು ನಿಯಂತ್ರಿಸಲು ಮತ್ತು ಅತಿಯಾಗಿ ತಿನ್ನುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಬಿದಿರಿನ ಚಿಗುರುಗಳು ಪೊಟ್ಯಾಷಿಯಂನ ಉತ್ತಮ ಮೂಲವಾಗಿದೆ. ಇದು ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ. ಸಾಕಷ್ಟು ಪೊಟ್ಯಾಷಿಯಂ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಿದಿರಿನ ಚಿಗುರುಗಳು ಉರಿಯೂತದ ಗುಣಲಕ್ಷಣಗಳನ್ನು ಪ್ರದರ್ಶಿಸುವ ಕೆಲವು ಸಂಯುಕ್ತಗಳನ್ನು ಹೊಂದಿರುತ್ತವೆ. ನಿಮ್ಮ ಆಹಾರದಲ್ಲಿ ಅವುಗಳನ್ನು ಸೇರಿಸುವುದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಸಂಬಂಧಿತ ಪರಿಸ್ಥಿತಿಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕಚ್ಚಾ ಬಿದಿರಿನ ಚಿಗುರುಗಳು ವಿಷವನ್ನು ಒಳಗೊಂಡಿರುತ್ತವೆ ಎಂಬುದನ್ನು ಗಮನಿಸುವುದು ಅತಿ ಮುಖ್ಯ. ಅದನ್ನು ಕುದಿಯುವ ಅಥವಾ ಹುದುಗುವಿಕೆಯಂತಹ ಸರಿಯಾದ ಅಡುಗೆ ವಿಧಾನಗಳ ಮೂಲಕ ತೆಗೆದುಹಾಕಬೇಕು. ಆದ್ದರಿಂದ ನೀವು ಅವುಗಳನ್ನು ಸೇವಿಸುವ ಮೊದಲು ಅವುಗಳು ಸಂಪೂರ್ಣವಾಗಿ ಬೆಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕೆಲವು ವ್ಯಕ್ತಿಗಳು ಬಿದಿರಿನ ಸೇವನೆಯನ್ನು ತಪ್ಪಿಸಬೇಕಾಗುತ್ತದೆ ಅಥವಾ ಮಿತಿಗೊಳಿಸಬೇಕಾಗುತ್ತದೆ. ಕೆಲವರು ಬಿದಿರಿನ ಅಲರ್ಜಿಯನ್ನು ಹೊಂದಿರಬಹುದು ಅಥವಾ ಅದಕ್ಕೆ ಸೂಕ್ಷ್ಮತೆಯನ್ನು ಹೊಂದಿರಬಹುದು. ಅಂತಹ ಸಂದರ್ಭಗಳಲ್ಲಿ ಬಿದಿರಿನ ಚಿಗುರುಗಳನ್ನು ಸೇವಿಸುವುದರಿಂದ ತುರಿಕೆ, ಊತ ಅಥವಾ ಉಸಿರಾಟದ ತೊಂದರೆ ಮುಂತಾದ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟು ಮಾಡಬಹುದು. ನಿಮಗೆ ತಿಳಿದಿರುವ ಬಿದಿರಿನ ಅಲರ್ಜಿ ಇದ್ದರೆ ಬಿದಿರಿನ ಚಿಗುರುಗಳನ್ನು ತಪ್ಪಿಸುವುದು ಉತ್ತಮ. ಥೈರಾಯ್ಡ್ ಸಮಸ್ಯೆಗಳಿರುವ ಜನರು, ವಿಶೇಷವಾಗಿ ಹೈಪೋಥೈರಾಯಿಸಮ್ ಮತ್ತು ನಿಷ್ಕ್ರಿಯ ಥೈರಾಯ್ಡ್ ಹೊಂದಿರುವವರು ಬಿದಿರಿನ ಚಿಗುರುಗಳನ್ನು ಸೇವಿಸುವಾಗ ಜಾಗರೂಕರಾಗಿರಬೇಕು. ಏಕೆಂದರೆ ಗೈಟ್ರೋಜನ್ಗಳ ಅತಿಯಾದ ಸೇವನೆಯು ಥೈರಾಯ್ಡ್ ಕಾರ್ಯದ ಮೇಲೆ ಮತ್ತಷ್ಟು ಪರಿಣಾಮ ಬೀರಬಹುದು. ವೈಯಕ್ತೀಕರಿಸಿದ ಸಲಹೆಗಾಗಿ ಥೈರಾಯ್ಡ್ ರೋಗಿಗಳು ತಮ್ಮ ಆರೋಗ್ಯ ರಕ್ಷಣೆ ನೀಡುಗರನ್ನು ಸಂಪರ್ಕಿಸಲು ಸಲಹೆ ನೀಡಲಾಗುತ್ತದೆ. ಗರ್ಭಿಣಿ ಅಥವಾ ಹಾಲುಣಿಸುವ ಮಹಿಳೆಯರು ಬಿದಿರಿನ ಚಿಗುರುಗಳನ್ನು ಮಿತವಾಗಿ ಮತ್ತು ಎಚ್ಚರಿಕೆಯಿಂದ ಸೇವಿಸಬೇಕು. ಇದರಿಂದ ಚಿಗುರುಗಳು ವಿವಿಧ ಪೋಷಕಾಂಶಗಳನ್ನು ಒದಗಿಸಬಹುದಾದರೂ ಗರ್ಭಾವಸ್ಥೆಯಲ್ಲಿ ಅಥವಾ ಹಾಲುಣಿಸುವ ಸಮಯದಲ್ಲಿ ಅವುಗಳ ಸುರಕ್ಷತೆಯ ಬಗ್ಗೆ ಸೀಮಿತ ಸಂಶೋಧನೆಗಳಿವೆ. ಈ ಹಂತದಲ್ಲಿ ಆಹಾರದಲ್ಲಿ ಬಿದಿರಿನ ಚಿಗುರುಗಳನ್ನು ಸೇವಿಸುವ ಮೊದಲು ನಿಮ್ಮ ಡಾಕ್ಟರ್ಗಳ ಹತ್ತಿರ ಮಾತಾಡುವುದು ಉತ್ತಮ. ನಿರ್ದಿಷ್ಟ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿರುವ ವ್ಯಕ್ತಿಗಳು ಅಥವಾ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವವರು ಬಿದಿರಿನ ಚಿಗುರುಗಳನ್ನು ಮಿತಗೊಳಿಸಬೇಕಾಗಬಹುದು ಅಥವಾ ತಪ್ಪಿಸಬೇಕಾಗಬಹುದು. ಇವತ್ತು ನೀವು ಈ ವಿಡಿಯೋದಲ್ಲಿ ಬಿದಿರಿನ ಚಿಗುರುಗಳ ಆಹಾರ ಮತ್ತು ಅದರ ಪೌಷ್ಟಿಕಾಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಇದೇ ತರಹದ ಇನ್ನೂ ಹೆಚ್ಚಿನ ತರಕಾರಿಗಳು, ಚಿಗುರುಗಳನ್ನು ನಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.